ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನನ್ನ ಪ್ರೀತಿಯ ಸ್ವಾಗತ. ಮಾನವ ಜನ್ಮ ದೊಡ್ಡದು, ಅದನ್ನ ಹಾನಿ ಮಾಡಲು ಬೇಡಿ. ಬದುಕನ್ನು ಶಪಿಸುವ ಬದಲು ಈ ರೀತಿಯಾಗಿ ಸಂತೋಷವನ್ನ ಕಂಡುಕೊಳ್ಳಬೇಕು. ನಾವು ಮನುಷ್ಯರಾಗಿ ಹುಟ್ಟಬಾರದಿತ್ತು. ನನಗೆ ಹೆಚ್ಚು ಹೆಚ್ಚು ಕಷ್ಟಗಳು, ನಾನು ಬದುಕಿದ್ದರೂ ವ್ಯರ್ಥ, ಹೀಗೆಲ್ಲ ಕೆಲವರು ತಮ್ಮ ಜೀವನವನ್ನು ಮತ್ತು ತಮ್ಮನ್ನು ತಾವೇ ಶಪಿಸಿಕೊಳ್ಳುವುದನ್ನ ನೋಡಿದ್ದೇವೆ. ಆದರೆ ಮನುಷ್ಯ ಜನ್ಮ ಅನ್ನೋದು ಬಹಳ ದೊಡ್ಡದು. ನಿಮಗಿಂತ ಕಷ್ಟಪಡೋರನ್ನ ನೋಡಿ ನೀವೇ ಅದೃಷ್ಟವಂತರು ಅಂತ ಖುಷಿ ಪಡಬೇಕು. ಭೂಮಿಯಲ್ಲಿನ ಎಲ್ಲ ಜೀವಿಗಳಿಗೂ ಮನುಷ್ಯನ ಜನ್ಮ ಸಿಗೋದಿಲ್ಲ. ಆದ್ರಿಂದ ನಮಗೆ ದೊರೆತಿರೋ ಈ ಜೀವನನ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು. ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಬೇಕು. ನೀವು ನಿಮ್ಮನ್ನ ಪ್ರೀತಿಸಿದಷ್ಟು ಬೇರೆ ಯಾರು ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ. ಜೀವನವನ್ನ ಪ್ರೀತಿಸುವ ವ್ಯಕ್ತಿ ಬಹಳ ಸಂತೋಷವಾಗಿ ಇರ್ತಾನೆ ಅಂತ ಅನೇಕ ಅಧ್ಯಯನಗಳು ಕೂಡ ಸಾಬೀತು ಮಾಡಿದೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ. ಹುಚ್ಚಪ್ಪಗಳಿರ. ಕಣ್ಣು, ಕೈಕಾಲ್, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಇನ್ನಾದರೂ ನೀವು ಏಕಭಾವದಿಂದ ಚೆನ್ನ ಶ್ರೀ ಪುರಂದರ ವಿಠಲರಾಯನ ಭಜಿಸಬೇಕು. ಇದನ್ನ ನೀವು ಕೇಳಿದ ಮೇಲೆ ಈ ಕೀರ್ತನೆ ನಿಮ್ಮ ಮನಸ್ಸಲ್ಲೊಂದು ಉತ್ತೇಜನ ಮೂಡಿಸುತ್ತದೆ. ಆದರೆ ಕೆಲವರು ಮಾತ್ರ ತಮ್ಮ ಜೀವನವನ್ನು ಶಪಿಸಿಕೊಂಡೇ ಬದುಕುತ್ತಾರೆ. ನನ್ನದು ಒಂದು ಜೀವನಾನ, ಈ ರೀತಿ ಕಷ್ಟಪಡಲು ನಾನು ಹುಟ್ಟಬೇಕಾಯ್ತಾ? ಅವರೇ ವಾಸಿ, ದೇವರು ಎಲ್ಲಾನೂ ಅವ್ರಿಗೆ ಕೊಟ್ಟಿದ್ದಾನೆ. ಸುಖವಾಗಿ ಬದುಕ್ತಿದ್ದಾರೆ, ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ನನ್ನ ಜನ್ಮ ಅಂತೂ ನರ್ಕ ಅಂತ ಕೆಲವರು ತಮ್ಮ ಬದುಕನ್ನ ಶಪಿಸ್ಕೊಂಡು ಗೋಳಾಡ್ತಾನೆ ಇರ್ತಾರೆ. ಆದರೆ ಅಂಥವರು ಒಂದು ಮಾತನ್ನ ನೆನಪಿಟ್ಕೋಬೇಕು, ಹುಟ್ಟಿದ ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಕೋಟಿ ಸಂಪಾದನೆ ಮಾಡುವವರಿಗೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಪ್ರತಿದಿನವೂ ಬದುಕನ್ನ ಶಪಿಸುತ್ತಾ ಇರುವವರು ಎಲ್ಲದರಲ್ಲೂ ಅತೃಪ್ತರಾಗುತ್ತಾರೆ. ಆದ್ದರಿಂದಲೇ ಮೊದಲು ಜೀವನವನ್ನ ಪ್ರೀತಿಸುವುದನ್ನ ಕಲಿಯಿರಿ. ನಿಮ್ಮ ಎಲ್ಲ ತೊಂದರೆಗಳು, ಕಣ್ಣೀರು ಮತ್ತು ಸಮಸ್ಯೆಗಳು ಮೋಡದಂತೆ ಕರಗಿ ಹೋಗುತ್ತದೆ. ನಿಮಗೆ ಖುಷಿ ಅನಿಸಿದ್ದನ್ನ ನೀವು ಮಾಡಬೇಕು. ಪ್ರಪಂಚದಾದ್ಯಂತ ಅನೇಕ ಮಹಾನ್ ವ್ಯಕ್ತಿಗಳು ಮನುಷ್ಯನ ಜೀವನವನ್ನು ಸಂತೋಷಪಡಿಸುವುದಕ್ಕೆ ಹಲವಾರು ಮಾರ್ಗಗಳನ್ನು ಕಂಡುಹಿಡಿದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಖುಷಿ ಸಿಗುತ್ತದೆ. ಕೆಲವರಿಗೆ ತಾವು ಇಷ್ಟಪಟ್ಟು ತಿನ್ನುವ ಆಹಾರದಲ್ಲಿ ಖುಷಿ ಸಿಗಬಹುದು. ಕೆಲವರಿಗೆ ತಾವು ಇಷ್ಟಪಟ್ಟ ಸ್ಥಳಕ್ಕೆ ಹೋಗಿ ಬರುವುದರಲ್ಲಿ ಖುಷಿ ದೊರೆಯಬಹುದು. ಮತ್ತು ಜ್ಞಾನದ ವಿಷಯದಲ್ಲಿ ಕೆಲವೊಬ್ಬರಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡುವ ವಿಚಾರದಲ್ಲಿ ಖುಷಿ ಸಿಗುತ್ತದೆ. ಆದ್ದರಿಂದಲೇ ನಿಮಗೆ ಯಾವ ವಿಚಾರದಲ್ಲಿ ಸಂತೋಷ ಸಿಗುವುದೋ ಆ ವಿಚಾರದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಹರಿಸಬೇಕು. ಹಾಗೂ ಅದನ್ನು ಮಾಡುತ್ತಲೇ ಖುಷಿಯನ್ನ ಕಾಣಬಹುದು. ಜೀವನದಲ್ಲಿ ನಿಮಗೆ ಇಷ್ಟವಾದದ್ದನ್ನೇ ಮಾಡಿ. ನಿಮಗೆ ಇಷ್ಟವಿಲ್ಲದ್ದನ್ನು ತಕ್ಷಣವೇ ತ್ಯಜಿಸಿಬಿಡಿ. ಅದನ್ನು ಬಿಟ್ಟು ಬದುಕನ್ನೇ ಶಪಿಸುತ್ತಾ ಕೂರಬೇಡಿ. ಜೀವನ ಎನ್ನುವುದು ದೇವರೇ ಕೊಟ್ಟಿರುವ ಒಂದು ಅದ್ಭುತ ಕೊಡುಗೆಯಾಗಿದೆ. ನಿಮಗೆ ಮಾನವ ಜನ್ಮ ನೀಡಿದ ದೇವರಿಗೆ ನೀವು ಧನ್ಯವಾದ ಅರ್ಪಿಸಬೇಕು. ನೀವು ಇರುವೆ ಅಥವಾ ಹುಳುವಾಗಿ ಜನಿಸಿದರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಬದುಕು ತುಂಬ ಚಿಕ್ಕದು. ಇದು ನಿಮ್ಮೊಂದಿಗೆ ಖುಷಿಯಾಗಿ ಮಾತನಾಡಿದ್ದ ಯಾರೋ ಒಬ್ಬರು ನಾಳೆ ಇಲ್ಲ ಎಂಬ ಸುದ್ದಿ ನಿಮಗೆ ತಿಳಿಯಬಹುದು. ನಿಮಗೆ ತಿಳಿದಿರುವ ಯಾರೋ ಒಬ್ಬರು ಯಾವುದೋ ಆರೋಗ್ಯ ಸಮಸ್ಯೆಯಿಂದ ಬದುಕುವುದನ್ನೇ ನೋಡುತ್ತಿರಬಹುದು. ಇನ್ನು 2-3 ತಿಂಗಳಲ್ಲಿ ಅವರು ಏನಾದರೂ ಆಗಬಹುದು ಎಂದು ಕೂಡ ಹೇಳಬಹುದು. ನಿಮಗೆ ಇರುವ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಪರಿಚಯ ಇಲ್ಲದವರಿಗೆ ಇಲ್ಲದೇ ಇರಬಹುದು. ಇದರಲ್ಲೇ ಯೋಚಿಸಿ ನೋಡಿ, ನೀವು ಅವರಿಗಿಂತ ಎಷ್ಟು ಅದೃಷ್ಟಶಾಲಿಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇಂದು ಕೊನೆಯ ದಿನ ಎಂದುಕೊಂಡು ಸಂತೋಷದಿಂದ ಬದುಕಿ ಬಾಳಿ. ಇಂದೇ ನಮ್ಮ ಕೊನೆಯ ದಿನ. ಇಂದು ನಾವು ಸಂತೋಷವಾಗಿದ್ದು ಬಿಡಬೇಕು.
ಇತರರಿಗೂ ಸಂತೋಷವನ್ನೇ ಕೊಡಬೇಕು ಎಂದುಕೊಂಡೇ ಬದುಕನ್ನ ನಡೆಸಿ. ಆ ರೀತಿ ಇದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರಲು ಸಾಧ್ಯ. ಸಂತೋಷದಿಂದ ಬದುಕಲು ಆರೋಗ್ಯ ಬಹಳ ಮುಖ್ಯ. ನೀವು ಸಂತೋಷವಾಗಿದ್ದರೆ ಮಾತ್ರವೇ ಆರೋಗ್ಯ ಚೆನ್ನಾಗಿರಲು ಸಾಧ್ಯ. ಸಂತೋಷದಿಂದ ಬದುಕುವುದಕ್ಕೆ ಆರೋಗ್ಯವಾಗಿ ಇರಬೇಕು. ಮೊದಲು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಸುಖವಾಗಿ ಬಾಳುವ ಅಭ್ಯಾಸ ಮಾಡಿಕೊಳ್ಳಿ. ಒಮ್ಮೆ ಮಕ್ಕಳನ್ನು ನೋಡಿ. ಅವರಿಗೆ ಯಾವುದೇ ಕಷ್ಟ ಸುಖದ ಬಗ್ಗೆ ಗೊತ್ತಿರುವುದಿಲ್ಲ. ಎಷ್ಟು ಖುಷಿಯಾಗಿ ಆಡುತ್ತಾ ಬದುಕುತ್ತವೆ. ನೀವು ಮಕ್ಕಳಂತೆ ಬದುಕಬೇಕು. ಜೀವನ ಪೂರ್ಣವಾಗಿ ಆನಂದಿಸಬೇಕು. ಜೀವನವನ್ನು ಸಂತೋಷದಲ್ಲೇ ಕಳೆಯಬೇಕು. ಹೀಗೆ ಮಾಡಿದರೆ ಮಾತ್ರ ನಮ್ಮ ಬದುಕಿಗೊಂದು ಸಾರ್ಥಕತೆ ಸಿಗುವುದು. ಮಾನವ ಜನ್ಮ ದೊಡ್ಡದು, ಅದನ್ನು ಅಲ್ಲಗಳೆಯಬೇಡಿ. ಈ ಬದುಕು ಎಷ್ಟೋ ಸಾರಿ ಕಷ್ಟವೇ ಆಗಬಹುದು, ಆದರೂ ನಾವು ಅದನ್ನು ಹೃದಯಕ್ಕೆ ನಾಟಲು ಬಿಡಬಾರದು. ಅದರಿಂದ ಕಲಿತ ಪಾಠಗಳನ್ನು ಮತ್ತೆ ಅದರಿಂದ ಯಾವ ತಪ್ಪಾಗಬಾರದು ಎನ್ನುವ ಸೂಕ್ಷ್ಮತೆಗಳನ್ನು ತಿಳಿದುಕೊಂಡು ಮುಂದಿನ ಹೆಜ್ಜೆ ಇಟ್ಟಾಗ ಆ ತಪ್ಪನ್ನು ಮಾಡದೇ ಇದ್ದರೆ ಆಯಿತು. ಕಷ್ಟ ನಿಮಗೆ ಶಿಕ್ಷಕನಂತೆ ಕೆಲಸ ಮಾಡುತ್ತದೆ. ಈ ಬದುಕು ವ್ಯರ್ಥ, ನಾನು ಹುಟ್ಟಿದ್ದೇ ತಪ್ಪು, ಈ ರೀತಿಯೆಲ್ಲ ನಕಾರಾತ್ಮಕ ಯೋಚನೆಗಳನ್ನು ಮಾಡಬಾರದು. ದೇವರು ನಮಗೆ ಕೊಟ್ಟಿರುವ ಈ ಮಾನವನ ಜನ್ಮ ಎನ್ನುವುದು ಪುಣ್ಯದ ಜನ್ಮವಾಗಿದೆ. ಈ ಪುಣ್ಯದ ಜನ್ಮದಲ್ಲಿ ಪಾಪದ ಮಾತುಗಳನ್ನಾಡಬಾರದು. ಪುಣ್ಯದ ಮಾತುಗಳನ್ನೇ ಆಡುತ್ತಾ ದೇವರಿಗೆ ಧನ್ಯವಾದ ಹೇಳುತ್ತಾ ಬದುಕಿ ಬಾಳಿ ಕೆಲವರಿಗೆ ಸ್ಫೂರ್ತಿಯಾಗಬೇಕು. ಇದೇ ಮನುಷ್ಯನ ಜೀವನದ ಧ್ಯೇಯವಾಗಬೇಕು. ನೀವು ಸಾಧಕರ ಸಹವಾಸವನ್ನೇನು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಸಮಯ ಸಾಧಕರ ಸಹವಾಸವನ್ನು ಮಾಡಲೇಬೇಡಿ. ವ್ಯಕ್ತಿತ್ವಕ್ಕೆ ಗೆಳೆಯರಾಗಿ ಬಣ್ಣದ ಮಾತುಗಳಿಗಂತೂ ಅಲ್ಲ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗೋದಿಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿ. ಪ್ರತಿಫಲ ಎನ್ನುವುದು ನಿಮ್ಮನ್ನು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಪ್ರಯತ್ನಗಳು ಯಾವತ್ತೂ ವಿಫಲವಾಗುವುದಿಲ್ಲ. ನೀವು ಬಯಸಿದ್ದನ್ನು ಪಡೆಯಲೇಬೇಕು ಎಂಬ ಹಠ ಇರಬೇಕು, ಆದರೆ ಅದನ್ನು ಮತ್ತೊಬ್ಬರಿಂದ ಕಿತ್ತುಕೊಂಡು ಬದುಕುವ ಕೆಟ್ಟ ಚಟ ಇರಬಾರದು. ಬದುಕಲ್ಲಿ ಹಠ ಇರಲಿ, ಆದರೆ ಯಾರನ್ನು ತುಳಿದು ಬದುಕುವ ಕೆಟ್ಟ ಮನಸ್ಥಿತಿ ಬೇಡ. ಜೀವನದಲ್ಲಿ ಯಾವುದೇ ಒಂದು ವಸ್ತುವೇ ಆಗಿರಲಿ ಅಥವಾ ಸಂಬಂಧವೇ ಆಗಿರಲಿ, ಯೋಗ್ಯತೆ ಮೀರಿ ಆಸೆ ಪಡಬಾರದು. ಅಲ್ಲಿ ಸ್ಮಶಾನಕ್ಕಿಂತ ಅವಮಾನಗಳೇ ಜಾಸ್ತಿ ಇರುತ್ತದೆ. ನೀವು ಯೋಗ್ಯತೆಗಿಂತ ಹೆಚ್ಚಾಗಿ ಆಸೆ ಪಟ್ಟಾಗ ತಾಳ್ಮೆಯಿಂದ ಇದ್ದರಾಯಿತು. ಸರಿಯಾದ ಸಮಯಕ್ಕೆ ನೀವು ಸರಿಯಾದದ್ದನ್ನೇ ಪ್ರತಿಯೊಂದನ್ನೇ ಪಡೆದುಕೊಳ್ಳುತ್ತೀರಾ. ನಿಮ್ಮಷ್ಟಕ್ಕೆ ನೀವೇ ಬೆಳೆಯಬೇಕು. ಅದಕ್ಕಾಗಿ ಬೇರೆ ಯಾವ ಶಿಕ್ಷಕರೂ ಇರುವುದಿಲ್ಲ. ನೆನಪಿನಲ್ಲಿ ಇರಲಿ ಒಂದು ವಿಚಾರ, ನೆನಪಿರಲಿ, ಯಾರನ್ನು ನೀವು ಅತಿ ಹೆಚ್ಚಾಗಿ ನಂಬುತ್ತೀರೋ, ಪ್ರೀತಿಸುತ್ತೀರೋ, ಅವರು ನಿಮ್ಮನ್ನು ಅತಿಯಾಗಿಯೇ ಕಡೆಗಣಿಸುತ್ತಾರೆ. ಇದೊಂದು ಅನುಭವದ ಮಾತು. ಹಾಗಾಗಿ ನಿಮ್ಮನ್ನೇ ನೀವು ಪ್ರೀತಿಸಿ, ನಿಮ್ಮನ್ನೇ ನೀವು ಮಿತ್ರರನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಒಂದು ಶಕ್ತಿ ಏನೆಂದು ತಿಳಿಯಬೇಕಾದರೆ ಕನ್ನಡಿಯ ಮುಂದೆ ನಿಂತುಕೊಳ್ಳಿ. ಅಲ್ಲೊಬ್ಬ ಆದರ್ಶ ವ್ಯಕ್ತಿ ನಿಮಗೆ ಕಾಣಸಿಗುತ್ತಾನೆ. ಸ್ನೇಹಿತರೆ, ಈ ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಸ್ಫೂರ್ತಿದಾಯಕ ಸಂದೇಶಗಳನ್ನು, ಇನ್ಸ್ಪಿರೇಷನಲ್ ವಿಡಿಯೋಗಳನ್ನು ನೋಡೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.